ಗುಡ್ ಈವ್ನಿಂಗ್ ಮೊದಲನೇದಾಗಿ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಆಗಿ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತ ಗೊತ್ತಾಗಲ್ಲ ಏಕೆ ಅಂತ ಅಂದರೆ ನನಗೆ ಅವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರೇ ಡಿಸ್ಟ್ರಿಬ್ಯೂಷನ್ ಇದು ನೀವೇ ತಕೊಳ್ಳಿ ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರ್ಗಳು ಈಗ ನಮ್ಮ ತೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು ನಮ್ಮ ಮುಕುಂದ ವೆಂಕಟೇಶ ಇರ್ಬೋದು ಕೆ ಪಿ ಶ್ರೀಕಾಂತ್ ಅವರು ಅವ್ರು ಬಿಡಿ ನಮ್ಗೆ ಯಾವಲ್ಲೂ ಒಂಥರ ಬ್ಯಾಕ್ ಸಪೋರ್ಟ್ ಅವರು ಕುಮಾರಣ್ಣ ಇರ್ಬೋದು ಇವರೆಲ್ಲ ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು ಇವರೆಲ್ಲ ಹೇಳಿದರು ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನು ಆಗಸ್ಟ್ ಹದಿನೈದು ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ ಯಾವುದು ನಮ್ಮ ಬೈರತಿರಾಣಗಲ್ಲು ಅವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ ವಿತ್ ಡಿಸ್ಟ್ರಿಬ್ಯೂಷನು ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದು ಈ ಬಂದ್ ಲಾಕ್ ಆಯ್ತಲ್ಲ ಅಂದ್ಬಿಟ್ಟು ಈ ಸ್ಟೇಜಲ್ಲೇ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ ರಿಲೀಸ್ ಗೆ ಆವತ್ತು ಅಣ್ಣನ ನಾನು ಕೇಳ್ತೀನಿ ಇಲ್ಲಿ ಅಣ್ಣ ಅದು ಒಂದು ಸ್ವಲ್ಪ ಮಾತಾಡ್ಬೇಕಣ್ಣ ಅದನ್ನ ಬರ್ತೀನಿ ಅಂತ ಜಗದೀಶ್ ನೀನು ಯಾವಾಗ ಬೇಕಾದ್ರೆ ಬಾರಪ್ಪ ಮನೆಗೆ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಒಂದು ಅದಾಗ ಒಂದು ವೀಕು ಟೆನ್ ನಾನು ನನ್ನಲ್ಲಿ ಹೋಗಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಇಷ್ಟು ದೊಡ್ಡ ಬ್ಯಾನರು ಗೀತಾ ಪಿಕ್ಚರ್ಸ್ ಬ್ಯಾನರು ಇಷ್ಟು ಟೈಟ್ಲು ಇಷ್ಟು ಕ್ರೇಜ್ ಇರೋ ಮೂವಿನಾ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು ಫೈವ್ ಮಿನಿಟ್ಸಲ್ಲಿ ಸಿನಿಮಾ ನನ್ನ ಕೊಡ್ತಾರೆ ಅಂತ ಅಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅದು ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ ಈ ಬೈರತಿ ರಣಗಳನ್ನ ಇದನ್ನ ನಾನೊಂದು ಉತ್ತಕ್ಕೆ ಹೋಲಿಸ್ತೀನಿ ಅಂದರೆ ಇಲ್ಲಿ ತುಂಬ ಜನ ಉತ್ತನ ಏನು ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತವೆ ಕೊನೆಯಲ್ಲಿ ನಾವು ಆವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟ್ರ್ ನರ್ತನ್ ಮೇಲೆ ಏಕೆಂದರೆ ಮಫ್ತಿ ಬಂದಿ ಒನ್ ಆಫ್ ದ ದಿ ಬೆಸ್ಟ್ ಮೂವೀ ಸರ್ ಅದು ಅದನ್ನು ನೋಡ್ತಾ ಇದ್ದರೆ ಇವತ್ತಿಗೂ ಕೂಡ ಜುಮ್ಮನ್ನುತ್ತೆ ಮೈಯೆಲ್ಲ ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದನ್ನು ಯಾವ ರೀತಿ ಹೇಳಬೇಕು ಅಂತ ಅಂದರೆ ಏಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು ಹಿಂದೆ ಒಂದು ಎರಡು ಮೂರು ಸಿನಿಮಾಗಳು ಹಿಟ್ಟಾಗಿತ್ತು ಅದು ಕಂಟಿನ್ಯೂಷನ್ ಇತ್ತು ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನ ನಮ್ಮದು ಬೈರತ್ತಿನ ಹಣಗಲ್ಗೆ ಕೊಟ್ಟು ಐ ಎಷ್ಟು ಥಿಯೇಟ್ರ್ಗಳು ಬೈರತ್ತಿನ ಅಣಗಲ್ಗೆ ಇದ್ದು ನಂಬರ್ ಒನ್ ಪ್ಲೇಸಲ್ಲಿ ಬರ್ತಕ್ಕಂಥದ್ಗೆ ಕಾರಣಾರತ ಅಂತ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಓ ಹೋಲ್ಸೇಲಾಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್ ಆಮೇಲೆ ಅಣ್ಣ ನಿಮ್ಮ ನಿಮ್ಮದು ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೆಯಲ್ಲೂ ಹೇಳಿದ್ದೆ ನಿಮಗೆ ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡ್ಕೊಡ್ತೀನಿ ಅಂತ ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ ಅಣ್ಣ ಆಮೇಲೆ ಗೀತಕ್ಕ ನಿಮ್ಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ ಈ ಈಗ ಕ್ಷಣದವರೆಗೂ ಎಷ್ಟಾಯ್ತು ಎಷ್ಟಾಯಿತು ಜಗ್ಗೀಸ್ ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಪ್ರತಿ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಟರ್ ಭರತವ್ರು ಅವ್ರಿಗೊಂದು ಥ್ಯಾಂಕ್ಸ್ ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ ಅವ್ರಿಗೆ ಅಲ್ಲೂರೆಗೂ ಅಂತ ಒಬ್ಬರು ಇದು ಮಾಡಿಕೊಟ್ಟಿದ್ದಾರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಇವ್ರಿಗೆ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೇ ರೀತಿ ಹಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ರಿಗೂ ನಮಸ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು